ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಶಂಕರ್ ಅಂತ, ಅಪ್ಸನರ್ ಗ್ರಾಮದ ಎಂ ಪಿ ಸಿ ಎಸ್ ಅಧ್ಯಕ್ಷರು ಹಾಗೂ ಸಮಾಜ ಮುಖಂಡರು ಹಾಗೂ ಕಾಂಗ್ರೆಸ್ ಮುಖಂಡರು, ಅಪ್ಸನರ ಗ್ರಾಮದಲ್ಲಿ ಏನೇ ಕೆಲಸ ಕಾಮಗಾರಿಗಳಾಗಬೇಕಾದರೂ ಎಂ ಟಿ ಬಿ ನಾಗಾರ್ಜುನರ ನೇತೃತ್ವದಲ್ಲಿ ಅದು ತಂದು ನಾವು ಇಲ್ಲಿ ಸುಮಾರು ಕೆಲಸಗಳು ಮಾಡಿದ್ದೇವೆ. ಅದರಂತೆ ಅಪ್ಸನರ ಗ್ರಾಮಕ್ಕೆ ಎಂ ಟಿ ಬಿ ನಾಗಾರ್ಜುನರು ಕುಡಿಯೋ ನೀರಿನ ಘಟಕವನ್ನು ಕೊಟ್ಟಿದ್ದಾರೆ, ಚರಂಡಿಗಳು ಕೊಟ್ಟಿದ್ದಾರೆ, ಆಮೇಲೆ ಕಾಂಕ್ರೀಟ್ ರಸ್ತೆಗಳು ಕೊಟ್ಟಿದ್ದಾರೆ, ಸುಮಾರು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ನನ್ನ ಹೆಸರು ಒಬ್ಬಳಪ್ಪ ಸುರೇಶ್ ಅಂತೇಳಿ, ದೇವನಮಂದಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಎರಡನೇ ಬಾರಿ ಆಯ್ಕೆಯಾಗಿ ನಾನು ಈ ಒಬ್ಬಳಪ್ಪ ಗ್ರಾಮದಲ್ಲಿ ಇರುವಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಸಂಪೂರ್ಣವಾಗಿ ನಮ್ಮ ನೆಚ್ಚಿನ ಶಾಸಕರಾದ ಎಂ ಟಿ ನಾಗಾರ್ಜುನ ನೇತೃತ್ವದಲ್ಲಿ ಸಂಪೂರ್ಣವಾಗಿ ಎಲ್ಲ ಕೆಲಸಗಳನ್ನು ಮುಗಿಸಿದ್ದು. ನನಗೆ ಮುಂಡರಾಜರವರು ಸುಮಾರು 10 ವರ್ಷಗಳಿಂದ ಪರಿಚಯವಿದ್ದು, ಇವರು ಒಳ್ಳೊಳ್ಳೆ ಪತ್ರಿಕೆಗಳನ್ನು ಪತ್ರಿಕೆಗಳು ಮಾಡಿ ಒಳ್ಳೊಳ್ಳೆ ಅನುಭವ ಇದ್ದು, ಅವರು ಈಗ ತಾನೇ ಕನಕ ಚಾನೆಲ್ ನ್ಯೂಸ್ ಎಂಬ ಕನಕಶ್ರೀ ಚಾನೆಲ್ ಎಂಬ ನ್ಯೂಸ್ ಚಾನೆಲನ್ನು ನಮ್ಮ ನೆಚ್ಚಿನ ಶಾಸಕರಾದ ಎಂ ಟಿ ನಾಗಾರ್ಜುನ ಅವರು ಬಿಡುಗಡೆ ಮಾಡಿದ್ದು. ಈಗ ಅದು ಒಳ್ಳೊಳ್ಳೆ ಸುದ್ದಿಗಳು ನೀಡಲಿ ಅಂತ ಹೇಳುತ್ತೆ ಅವ್ರಿಗೆ ಆರಾಧಿಸುತ್ತಾ. ಅವರು ನಮ್ಮಂಥ ಗ್ರಾಮ ಪಂಚಾಯತ್ ಸದಸ್ಯರನ್ನು ಪ್ರತಿ ಊರಿಗೆ ಭೇಟಿ ನೀಡಿ ಅವರ ಕುಂದುಕೊರತೆಗಳನ್ನು ವಿಚಾರಿಸುತ್ತಾ ಯಾವ ರೀತಿ ಮಾಡಬೇಕನ್ನೋದನ್ನು ನಮಗೆ ಸಲಹೆಯನ್ನು ನೀಡುತ್ತಾ, ಹಾಗೆ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೊಳ್ಳೆ ರಾಜ್ಯಾದ್ಯಂತ ಅವರ ನ್ಯೂಸ್ ಚಾನಲ್ ಚೆನ್ನಾಗಿ ನಡೆಯಲಿ ಅಂತ ಹೇಳುತ್ತಾ ಅವ್ರಿಗೆ ಒಳ್ಳೊಳ್ಳೆ ಕೆಲಸಗಳು ಸಿಗಲಿ. ಮಂಜುಳಾ ರಾಮಕೃಷ್ಣ ಅಂತ ಮಾತಾಡ್ತಿದ್ದೀನಿ. ನಾನೀಗ ಹಾಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೀನಿ. 2004 ನಮ್ಮ MTB ನಾಗರಾಜಣ್ಣವರು ಶಾಸಕರಾಗಿ ಬಂದ ಮೇಲೆ ನಾನು ರಾಜಕೀಯ ಪ್ರವೇಶ ಮಾಡಬೇಕಾಯಿತು. ರಾಜಕೀಯದಲ್ಲಿ 2008 ನನಗೆ ಒಂದು ವೃತ್ತಿ ಅಂತ ಸಿಕ್ತು. ಆ ವೃತ್ತಿ ಕರ್ನಾಟಕ ಬ್ಲಾಕ್ ಅಧ್ಯಕ್ಷರಾಗಿ ನನಗೆ ಅವರು ಒಂದು ಪೋಸ್ಟನ್ನು ಕೊಟ್ಟರು. ಆ ಪೋಸ್ಟಿಂದ ನಾನು ಇಡೀ ನನ್ನ ತಾಲೂಕಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ನಾನು ಏನು ಅಂತ ಹೇಳಿಬಿಟ್ಟು ಅಣ್ಣವರ ಆಶೀರ್ವಾದದಿಂದ ಅಣ್ಣವ್ರ ಜೊತೆಯಲ್ಲಿ ಎಲ್ಲ ಹಳ್ಳಿಯಲ್ಲೂ ಎಲ್ಲ ಒಂದು ವಾರ್ಡ್ಗಳಲ್ಲೂ ನಮ್ಮ ತಾಲೂಕನ್ನೇ ಎಲ್ಲ ಕಡೆಯೂ ಅವ್ರ ಜೊತೆಯಲ್ಲಿ ಓಡಾಡಿ ರಾಜಕೀಯದಲ್ಲಿ ಮುಂದುವರೆದೆ. ಆದರೆ ಅಣ್ಣವರು ಬಂದಮೇಲೆ ಮಿನಿ ಬಿಹಾರ್ ಅಂತ ಇದ್ದಂಥ ಹೊಸಕೋಟೆ ತಾಲೂಕು ಈಗ ಶಾಂತಿಯುತವಾಗಿ ಪ್ರತಿಯೊಂದು ವಾರ್ಡಲ್ಲೂ ಪ್ರತಿಯೊಂದು ಹಳ್ಳಿಯಲ್ಲೂ ಪ್ರತಿಯೊಂದು ಅಭಿವೃದ್ಧಿಯತ್ತ ಎಲ್ಲ ಕೆಲಸಗಳನ್ನು ಮಾಡಿಸುತ್ತಾ ಅಣ್ಣವರು ಎಲ್ಲ ಹಳ್ಳಿಗಳಲ್ಲೂ ಎಲ್ಲ ಮುಖಂಡರುಗಳ ಜೊತೆಯಲ್ಲೂ ಸಂತೋಷವಾಗಿ ಆನಂದವಾಗಿ ಪ್ರತಿಯೊಂದು ಹಳ್ಳಿಗೆ ಏನು ಬೇಕು ಅಂತ ಹೇಳಿಬಿಟ್ಟು ನಾವು ಕೇಳದೇ ಇದ್ರೂ ಅನುಕೂಲಗಳು ಮಾಡಿಕೊಟ್ಟಿದ್ದಾರೆ. ಅದೇ ಮತ್ತೆ ನಮ್ಮ ರಾಜಕೀಯದಲ್ಲಿ ಎಷ್ಟೋ ಅಡೆತಡೆಗಳು ಬಂದ್ರೂ ಅವರು ನಮ್ಮ ಕೈ ಹಿಡಿದು ನಮ್ಮನ್ನು ನಡೆಸಿದ್ದಾರೆ. ಇವತ್ತಿಗೂ ಕಷ್ಟ ಅಂತ ಹೋದರೆ ಯಾರನ್ನೂ ಮನೆ ಬಾಗಿಲಿಂದ ಆಚೆ ಕಳಿಸಲ್ಲ. ಆದರೆ ತನ್ನವರು ಅಂತ ಹೇಳಿಬಿಟ್ಟು ಹೆಗಲ ಮೇಲೆ ಕೈ ಹಾಕಿ ಅಂಥ ವ್ಯಕ್ತಿ ನಮ್ಮನ್ನು ಖುಷಿ ಪಡಿಸಿ ಮನೆ ಕಳಿಸ್ತಾರಲ್ಲ, ಅದು ತುಂಬಾ ನಮ್ಮ ಹೊಸಕೋಟೆ ತಾಲೂಕಿಗೆ ಪ್ರತಿಯೊಬ್ಬರಿಗೂ ಬೇಕಾದಂತ ಮಾಡ್ತಾರೆ. ಅದೇ ರೀತಿ ಹೊಸಕೋಟೆ ತಾಲೂಕನ್ನ ನಿರಾಶ್ರಿತ ನಿವೇಶನ ರಹಿತರಿಗೆ ನಿವೇಶನ ಕೂಡ ಹಂಚಿಕೆ ಮಾಡ್ತಾ ಇದ್ದಾರೆ. ಅದಕ್ಕೆ ತುಂಬಾ ನಮಗೆ ಸಂತೋಷವಾಗ್ತಿದೆ. ಮುಂದಿನ ತಿಂಗಳಲ್ಲೂ ಕೂಡ ಇನ್ನೂ ಸತತವಾಗಿ ಯಾರು ನಿರಾಶ್ರಿತರೋ ನಿವೇಶನ ಇಲ್ದಿರೋರೆಲ್ಲ ಅವ್ರಿಗೆ ನಿವೇಶನಗಳು ಮುಂದಕ್ಕೂ ಕೊಡಿಸ್ತಾರೆ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತಾ ಇದ್ದೀನಿ. ಮತ್ತು ಏನು ನಮ್ಮ ಎಲ್ಲ ಹೊಸಕೋಟೆ ತಾಲೂಕಿನ ಜನತೆ ನಾಗರಾಜನವ್ರಿಗೆ ಆಶೀರ್ವಾದ ಮಾಡಿ ಓಟನ್ನು ಹಾಕಿ ಗೆಲ್ಸಿದ್ದಕ್ಕೆ ಅವ್ರಿಗೆಲ್ಲ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಓಕೆ ಸರ್, ಮತ್ತು ಇದು ಕೊಡಗಲ್ಲಿ ಕೊಡಗು ಈ ಕಡೆ ಎಲ್ಲ ಮಳೆಯಾಗಿ ಇದೆಲ್ಲ ಈ ಥರ ಮನೆಗಳನ್ನು ಕೂತ್ಕೊಂಡು ಹೋಗಿ, ಅದರ ನಿಮ್ಮ ಅಭಿಪ್ರಾಯ? ಅಭಿಪ್ರಾಯ ತುಂಬ ದುಃಖ ಆಗುತ್ತೆ ಅದನ್ನು ನೆನೆಸ್ಕೊಂಡ್ರೆ. ನಾವು ಕೂಡ ನಮ್ಮ ಶಾಸಕರ ನೇತೃತ್ವದಲ್ಲಿ ಒಂದು ಸಭೆಯನ್ನು ನಡೆಸಿ ಎಲ್ಲ ಒಂದು ಶಾಸಕರು ಸಹ 10 ಲಕ್ಷ ಮತ್ತು ನಾವು ಕೂಡ ಒಂದು ನಾನು ಕೂಡ 10,000 ಕೊಟ್ಟಿದ್ದೀವಿ. ಎಲ್ಲ ನಮ್ಮ ನಾಯಕರೆಲ್ಲ ಸೇರಿ ಸುಮಾರು ಒಂದು 18 ಲಕ್ಷ 20 ಲಕ್ಷ ತನಕ CM ನಿಧಿಗೆ ಸಹ ನಾವು ಸಲ್ಲಿಸಿದ್ದೇವೆ.
ಅದಕ್ಕೆ ಮುಂದಕ್ಕೆ ಇನ್ನೂ ಏನಾದರೂ ಸಮಸ್ಯೆಗಳು ಹೆಚ್ಚಾಗಿ ಜಾಸ್ತಿ ಇದ್ದರೆ ಅದಕ್ಕೆ ನಾವು ಕೂಡ ಅವ್ರಿಗೆ ಸಹಾಯ ಮಾಡೋದಕ್ಕೆ